हाय फ्रेंड्स वेलकम टू वैष्णवी चैनल इवतीन स्पेशल चना मसाला मारना हिंदे रेस्टोरेंट पार्टी रीतिलू नोड़ी अंदी इवतु हल कड़े भटर मातर मद्वे मन आ रीति मारना पक् नम कर्नाटक स्टैल नानी मुक्का कपन काबूल चना तक नोड़ी सैज़ल तक सेम कडलेका कप कडलेका हेग बे अदे सैज़नल तीर दपे अस्टू रुचि को मेले ना कड काबूल कडलेका हेगी आ रीति है प्रोविशन स्टोर्सने के नो मुक्का कपन कडलेका नान रात्री नेकंड्रे एर कपन एरूवर आगते क्वांटिटी नेंदमे मसाले मूर उल्ली टोमेटो तकनी वी नाक्रे हसी मेणिनका रुब्बकारो हाकोबूद इलागरणेगारो हाकोबूद वंदी शुंठी वो दपद बेुले स्वल्प काई तुरी वो काल कपन तक साकु गोडंबी नेकीन वैदार गोडंबी उंडे गोडंबी नेकीन गसगसे कूड़ा वो स्पून नेकीन वगरणे वेर सण कटमी जी स्वल्प वन स्पून एर ऐलि लवंग पलावेले चक्के हसी मेणिनका रुब्बक हाकलीगरणे रीति सणद कटमी हाकड़ी चेना अरशिण स्वल्प गरम मसाला वन टी स्पून धनिया पुड़ी अर्ध टी स्पून वन टी स्पून अच्छारद पुड़ी रुचि के उप्पु एण्णे एर टेबल स्पून हेगे अंत नोड़ना फस्ट कुकर काबूल चना बेस्को सल वाश्माकोली नेंदमेले एर कपे नेंदमेले एर कपन नीर हाकि स्वल्प एण्णे उप्न हाकि हई फ्लेमन नाक विशल मेले लो फ्लेमलू हत निम्षन कदसको अस्टली टोमेटो मत ईरुळ्ळिन बेयकाकण इदे स्पेशल इदरदु हळ्ळिगळ कडे माडो तर नानु तोर्स्ता इदीनि वन कपन नीर हाकि विशल कुक माड्कोळ्ळि इदु बेंद मेले नोडि इदन्न ತೆಕ್ಕೊಂಡು ತಣ್ಣಗಾಗಿಬಿಡಬೇಕು ಇದರಲ್ಲಿರೋ ನೀರೆಲ್ಲ ತೆಕ್ಕೊಂಡ್ಬಿಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ರುಬ್ಬುವಾಗ ಪೂರ್ತಿ ನೀರು ನೀರು ಆದ್ರೆ ನುಣ್ಣಗೆ ನುರಿಯಲ್ಲ ಸೋ ಹಾಗಾಗಿ ಈ ರೀತಿ ಪ್ರೆಸ್ ಮಾಡ್ಕೊಂಡು ನೀರೆಲ್ಲ ತೆಕ್ಕೊಂಡ್ಬಿಡಿ ಇದು ಪೂರ್ತಿ ತಣ್ಣಗಾಗ್ಲಿ ಪೂರ್ತಿ ತಣ್ಣಗಾದ ಮೇಲೆ ರುಬ್ಕೋಣ ನೋಡಿ ಕಾಬೂಲ್ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಸಾಫ್ಟ್ ಆಗಿ ಬೆಂದಿರಬೇಕು ಒಂದು ಮೂರು ವಿಶಲ್ ಕೂಗಿಸ್ಕೊಂಡ ಮೇಲೆ ಸಣ್ಣ ನೀರಿನಲ್ಲಿ ಇಟ್ಕೊಳ್ಳಿ ಆ ಟೊಮೆಟೊ ಮತ್ತೆ ಈರುಳ್ಳಿ ಬೆಂದಿದ ನೀರು ಕೂಡ ಹಾಕೊಂತಾ ಇದೀನಿ ಅದರೊಳಗೇನೆ ಈ ಬೇಯಿಸಿರೋ ಟೊಮೆಟೊ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಹಾಕೊಂಡು ಸಣ್ಣದಾಗಿ ರುಬ್ಕೊಳ್ಳಿ ಸ್ವಲ್ಪ ಕ್ವಾಂಟಿಟಿ ಆದ್ರೆ ಕಾಯಿ ಗಸಗಸೆ ಗೋಡಂಬಿ ಎಲ್ಲ ಹಾಕೊಂಡು ರುಬ್ಕೋಬಹುದು ಬಟ್ರು ಮಾಡೋ ತರ ಆದ್ರೆ ಈ ತರ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಪ್ಯಾನ್ ನಾ ಬಿಸಿ ಇಟ್ಕೊಳ್ಳಿ ಎರಡು ಸ್ಪೂನ್ ಎಣ್ಣೆ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡ್ರೆ ಸಣ್ಣೂರಿನಲ್ಲೇ ಕಾದ ಮೇಲೆ ಹೋಲ್ ಸ್ಪೈಸಸ್ ನ ಹಾಕೊಂಡು ಸಣ್ಣೂರಿನಲ್ಲೇ ಒಂದು 10 ಸೆಕೆಂಡ್ಸ್ ಹುರ್ಕೋಬೇಕು ಒಂದು 10 15 ಸೆಕೆಂಡ್ಸ್ ಆದಮೇಲೆ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡ್ ಕಲರ್ ಆಗಬೇಕು ಈರುಳ್ಳಿ ಅವಾಗೆ ಗ್ರೇವಿ ಚೆನ್ನಾಗಿ ಆಗೋದು ನೋಡಿ ಈ ತರ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಮತ್ತೆ ಮಸಾಲೆ ಎಲ್ಲ ಹಾಕೊಂಡು ರುಬ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕೊಂಡು ಇದು ಸ್ವಲ್ಪ ಹುರ್ಕೋಬೇಕು ಒಂದು ಅರ್ಧ ನಿಮಿಷ ಹುರ್ಕೊಳ್ಳಿ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಿಸಿರ್ತೀವಿ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ ಮೇಲೆ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲಾ ಹಾಗೆ ಅರಶಿನದ ಪುಡಿ ಹಾಕ್ತಾ ಇದೀನಿ ಖಾರದ ಪುಡಿ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ ಹಾಕಬಹುದು ಹಾಗೆ ಒನ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ ಕಾಬೂಲ್ ಚನ್ನ ಬೇಯಿಸುವಾಗೂ ಒನ್ ಟೀ ಸ್ಪೂನ್ ಹಾಕೊಂಡಿದ್ವಿ ಸೋ ಮಸಾಲೆಗೆ ತಕ್ಕಷ್ಟು ನೀವು ಉಪ್ಪು ಹಾಕೊಳ್ಳಿ ಇದನ್ನ ಸ್ವಲ್ಪ ಎಣ್ಣೆ ತುಪ್ಪ ಮೇಲೆ ತೇಲವರೆಗೂ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಸ್ವಲ್ಪ ಎಣ್ಣೆ ತೇಲವರೆಗೂ ಈ ರೀತಿ ನೋಡಿ ಎಣ್ಣೆ ಬಿಡವರೆಗೂ ಚೆನ್ನಾಗಿ ಸಣ್ಣೂರಿನಲ್ಲೇ ಹುರ್ಕೊಳ್ಳಿ ಈ ರೀತಿ ಹುರ್ಕೊಂಡ ಮೇಲೆ ಬೇಯಿಸಿರೋ ಅಂತ ಕಾಬೂಲ್ ಚನ್ನ ಹಾಕೊಳ್ಳಿ ನೀರು ಸಮೇತ ಹಾಕೋಬೇಕು ಹಾಗೆ ಟೊಮೆಟೊ ಈರುಳ್ಳಿ ಬೇಯಿಸಿದ್ವಲ್ಲ ಆ ನೀರು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕಾಬೂಲ್ ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ಹುರ್ಕೊಳ್ಳಿ ಸೇಮ್ ಮಸಾಲೆನೆ ಯೂಸ್ ಮಾಡ್ಕೊಂಡು ನೀವು ಯಾವುದೇ ಗ್ರೇವಿ ಕೂಡ ಮಾಡ್ಕೋಬಹುದು ಈ ಪನ್ನೀರ್ ಗ್ರೇವಿ ಪನ್ನೀರ್ ಬಟರ್ ಮಸಾಲಾ ಯಾವುದನ್ನ ಮಾಡ್ಕೋಬಹುದು ಬಟ್ರು ಹಳ್ಳಿಗಳ ಕಡೆ ಮದುವೆ ಮನೆಗಳಲ್ಲೆಲ್ಲ ಸೇಮ್ ಹಿಂಗೆ ಮಾಡ್ತಾರೆ ನೋಡಿ ಕಾಯಿ ಹಾಗೆ ಗಸಗಸೆ ಮತ್ತೆ ಗೋಡಂಬಿನ ರುಬ್ಕೋತಾ ಇದೀನಿ ನೀರು ಜಾಸ್ತಿ ಹಾಕೋಬೇಡಿ ಪೇಸ್ಟ್ ಆಗಲ್ಲ ಸರಿಯಾಗಿ ಸಣ್ಣ ಕೊಟ್ಟು ಪೇಸ್ಟ್ ಮಾಡ್ಕೋಬೇಕು ನಿಮಗೆ ಗ್ರೇವಿ ಸ್ವಲ್ಪ ಥಿಕ್ ಆಗಿ ಇನ್ನು ಜಾಸ್ತಿ ಬೇಕು ಅಂದ್ರೆ ಮಸಾಲೆ ಜಾಸ್ತಿ ಹಾಕೋಬೇಕು ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಜಾಸ್ತಿ ಹಾಕೋಬೇಕು ಇದನ್ನ ರುಬ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಬರಿ ಕಾಬೂಲ್ ಚನ್ನ ಮಾತ್ರ ಅಲ್ಲ ಇದರ ಜೊತೆಗೆ ಕ್ಯಾರೆಟ್ ಬೀನ್ಸ್ ಕೂಡ ಹಾಕ್ತಾರೆ ಚೆನ್ನಾಗಿರುತ್ತೆ
सो निमगे याव रीति बेक आ रीति माड्कोबहुदु हागे यावदे ग्रेविगादरू ई मसाला हाकोळ्ळि नॉन वेज ग्रेविसु कूड तुंबा चेन्नागिरुत्ते इदनेल्ल हाकि स्वल्प एण्णे बिडवरेगु ಬೇಯಿಸ್ಕೋಬೇಕು ಸುಮಾರಾಗಿ ಒಂದು 7-8 ನಿಮಿಷನೇ ಸಣ್ಣ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ ಗ್ರೇವಿ ಥಿಕ್ನೆಸ್ ನೋಡಿ ನೀರು ಹಾಕೊಳ್ಳಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಸೂರಿ ಮೇಥಿ ಇದ್ದರೆ ಕಸೂರಿ ಮೇಥಿ ಕೂಡ ಹಾಕೋಬೋದು ನಮ್ಮ ಕರ್ನಾಟಕ ಸ್ಟೈಲ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಚನ್ನ ಮಸಾಲ ರೆಡಿ ಆಗುತ್ತೆ ಚಪಾತಿ ಪೂರಿ ಪ್ಲೈನ್ ಪಲಾವ್ ಗೀ ರೈಸ್ ಜೀರಾ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೆಟ್ ದೋಸೆ ಕೂಡ ಸರ್ವ್ ಮಾಡ್ಬೋದು ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು